ತಿಲಕ ಈ ವಿಚಾರದಲ್ಲಿ ನಾನು ಇವತ್ತು ಮಾತಾಡ್ತೇನೆ. ತಿಲಕ ಅಂದ್ರೆ ನಿಮ್ಗೆ ಕುಂಕುಮವೂ ಆಗ್ತದೆ, ಅಂಗಾರವೂ ಆಗ್ತದೆ, ಭಸ್ಮವೂ ಆಗ್ತದೆ, ಯಾವ್ದು ಕೂಡ ತಿಲಕದಲ್ಲಿ ಬರ್ತದೆ. ಅಥವಾ ಗಂಧ ಹಚ್ಚಬಹುದು ನೀವು, ಯಾವುದು ಕೂಡ ತಿಲಕದಲ್ಲಿ ಬರ್ತದೆ. ಈ ತಿಲಕವನ್ನ ಯಾಕೆ ಹಚ್ಚಬೇಕು ಅಂತ ಇಲ್ಲಿ ಇತಿ ಧಾರಯತೆ ಧರ್ಮ ಅಂತ. ನಾವು ಯಾವುದನ್ನ ಧಾರಣೆ ಮಾಡಿರ್ತೇವೆ ಇದು ಧರ್ಮವಾಗ್ತದೆ. ಈಗ ಉದಾಹರಣೆಗೆ ನಾವು ಒಂದು ಸನಾತನವನ್ನ, ಸನಾತನದ ಮಹತ್ವ, ಇಲ್ಲಿ ನಾನು ಧರ್ಮದ ಬಗ್ಗೆ ಅಂತ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸನಾತನ ಧರ್ಮದಲ್ಲಿ ಒಂದು ಕೆಲವೊಂದು ಕಟ್ಟುಪಾಡುಗಳಿವೆ, ರೀತಿ ರಿವಾಜುಗಳಿವೆ, ಇದನ್ನು ನಾವು ಆಚರಣೆ ಮಾಡಿದಾಗ ಅದು ನಮ್ಮ ಧರ್ಮವಾಗ್ತದೆ. ಧರ್ಮೋ ರಕ್ಷತಿ ರಕ್ಷಸ ಅಂತ, ಅದು ನಮ್ಮನ್ನ, ಆ ಧರ್ಮವೇ ನಮ್ಮನ್ನ ಕಾಪಾಡ್ತದೆ. ನಾವು ಬದುಕುವಾಗ ಒಂದು ಕಟ್ಟುಪಾಡಲ್ಲಿ ಬದುಕ್ತೇವೆ. ನಂಬಿಕೆಯಿಂದ ಯಾವುದೇ ಕಟ್ಟುಪಾಡುಗಳನ್ನು ಒಂದು ನಿಯಮಿತವಾದ ಕ್ರಮದಲ್ಲಿ ನೀವು ಆಚರಿಸಿದಾಗ ಅದು ನಿಮ್ಮನ್ನ ಕಾಪಾಡ್ತದೆ. ಇದರಲ್ಲಿ ಈಗ ಕೆಲವರು ಭಸ್ಮ ಹಚ್ಚುತ್ತಾರೆ. ಭಸ್ಮ ವೈರಾಗ್ಯದ ಸಂಕೇತ. ಭಸ್ಮವನ್ನು ನೋಡಿದಾಗ ಇನ್ನೊಬ್ಬ ಎದುರುಗಡೆ ಇರುವ ವ್ಯಕ್ತಿಗೆ ಅನ್ನಿಸ್ತದೆ, ನಾವು ಏನೇ ಮಾಡಲಿ ಜೀವನದಲ್ಲಿ ಸಾವು ಅಂತ ಒಬ್ಬ ವ್ಯಕ್ತಿಗೆ ಇದ್ದೇ ಇರ್ತದೆ, ಹಾಗಾಗಿ ನಾವು ಸತ್ಕರ್ಮಗಳನ್ನು ಮಾಡಬೇಕು ಎನ್ನುವುದಾಗಿ ಅವನಿಗೆ ಪ್ರಚೋದನೆ ಬರ್ತದೆ. ಅಥವಾ ನಮ್ಮ ಭಸ್ಮವನ್ನು ಅವನು ನೋಡಿದಾಗ ಅವನಿಗೆ ಅನಿಸ್ತದೆ, ಈ ಮನುಷ್ಯ ಸ್ವಲ್ಪ ಧಾರ್ಮಿಕತೆಯಲ್ಲಿ ಇದ್ದಾನೆ, ನಾನು ಇವನಿಗೆ ಮೋಸ ಮಾಡಬಾರದು, ಈ ರೀತಿಯ ಭಾವನೆಗಳು ಅವನಲ್ಲಿ ಬೆಳೀತದೆ. ಇನ್ನು ಕೆಲವರು ಗಂಧ ಹಚ್ಚುತ್ತಾರೆ. ಗಂಧ ಹಚ್ಚಿದಾಗ ಏನಾಗ್ತದೆ, ಒಂದು ಹಣೆಯ ಭಾಗ ತಂಪಾಗ್ತದೆ. ಇನ್ನು ಕೆಲವರು ರಕ್ತಚಂದನ ಹಚ್ತಾರೆ, ಇದರಿಂದ ಕೂಡ ಹಣೆಯ ಭಾಗ ತಂಪಾಗ್ತದೆ. ಇನ್ನು ಗೋಪಿ ಹಚ್ತಾರೆ. ಗೋಪಿ ಹಚ್ಚಿದಾಗ ಏನಾಗತ್ತಂದ್ರೆ ಎದುರುಗಡೆ ಬರುವ ವ್ಯಕ್ತಿ ಕೂಡ ಇವನು ಧಾರ್ಮಿಕತೆಯಲ್ಲಿ ಇದ್ದಾನೆ, ಇವನಿಗೆ ನಾವು ತೊಂದರೆ ಕೊಡಬಾರದು, ಈ ರೀತಿಯ ಭಾವನೆ, ಅವನು ಎಂಥ ಕಟುಕನೇ ಇರಲಿ ಎದುರುಗಡೆ ಬರುವ ವ್ಯಕ್ತಿ, ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ಹೀಗಾಗಿ ಸ್ಮಾರ್ತರು ಭಸ್ಮವನ್ನು ಹಚ್ತಾರೆ. ಆಮೇಲೆ ಮಾಧ್ವ ಸಂಪ್ರದಾಯದವರು ಅವರು ಗೋಪಿಯನ್ನೆಲ್ಲ ಹಚ್ತಾರೆ. ಗೋಪಿಯನ್ನು ಹಚ್ಚಿದಾಗ ಏನು, ಅವನ ಶರೀರ ನೋಡಿದಾಗ ಅವನಿಗೆ ಅನುಭವ ಆಗ್ತದೆ, ನಾನು ಸತ್ಕರ್ಮಗಳಲ್ಲಿ ನಾನು ತೊಡಗಬೇಕು, ನಾನು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು, ಈ ರೀತಿಯ ಭಾವನೆ ಅವನಿಗೆ ಬರ್ತದೆ. ಇನ್ನು ಹಿಂದೆ ನೋಡಿದಾಗ ಪುರುಷರು ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಕ್ರಮಗಳಂತ ಇರಲಿಲ್ಲ, ಎಲ್ಲವರು ಕುಂಕುಮ ಧಾರಣೆ ಮಾಡ್ತಾ ಇದ್ರು, ಭಸ್ಮ ಧಾರಣೆ ಮಾಡ್ತಾ ಇದ್ರು. ಆಮೇಲೆ ಕ್ರಮೇಣ ಅದು ಫ್ಯಾಷನ್ ಆಯಿತು. ಫ್ಯಾಷನ್ನಲ್ಲಿ ಏನಾಯ್ತು ಅಂದರೆ ಮುಂಚೆ ಹಚ್ಚಿಕೊಳ್ತಾ ಇರುವ ಕುಂಕುಮ ಅದು ಚಿಕ್ಕದಾಗ್ತಾ ಬಂತು. ಆಮೇಲೆ ಸ್ಟಿಕ್ಕರ್ ಆಯಿತು, ಸ್ಟಿಕ್ಕರ್ ಹೋಗಿ ಜಸ್ಟ್ ಒಂದು ಬೊಟ್ಟಾಯಿತು. ಈಗ ಕೂಡ ಅದು ಕೆಲವರ ಹಣೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇದು ಹಚ್ಚುವುದರ ಮೂಲ ಉದ್ದೇಶ ಏನ್ ಕೇಳಿದ್ರೆ, ನಮ್ಮ ಎರಡು ಹುಬ್ಬಿನ ಮಧ್ಯದ ಭಾಗ, ಮಧ್ಯದ ಭಾಗದಿಂದ ಮಧ್ಯ ಹಣೆಯವರೆಗೆ ಅದಿಷ್ಟು ಜಾಗದಲ್ಲಿ ಆತ್ಮ ಇರ್ತದೆ. ಆತ್ಮವನ್ನ ನಾವು ಜಸ್ಟ್ ಹೀಗೆ ಡೈಲಿ ಮುಟ್ಟುವಾಗ ಆತ್ಮ ಒಂದು ಶುದ್ಧವಾಗ್ತದೆ, ಇನ್ನು ಜಾಗೃತಗೊಳ್ಳುತ್ತದೆ. ಇದರಿಂದ ಆತ್ಮಕ್ಕೆ ಒಂದು ಬಲ ಬಂದು ಮನುಷ್ಯನ ಆಯುಷ್ಯ ಜಾಸ್ತಿ ಆಗ್ತದೆ. ಇನ್ನೊಂದು ಕ್ರಮದಲ್ಲಿ ಏನ್ ಕೇಳಿದ್ರೆ, ಈ ಭಾಗದಲ್ಲಿ ನಮ್ಮ ಮೂರನೇ ಕಣ್ಣಿರ್ತದೆ, ಇದು ಜಾಗೃತವಾಗ್ತದೆ. ಏನ್ ನೀವು ಸಿಕ್ಸ್ತ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ವರ್ಕ್ ಆಗ್ಲಿ ಸ್ಟಾರ್ಟ್ ಆಗ್ತದೆ. ಅವನು ಕ್ರಮೇಣ ಅದನ್ನೇ ಮಾಡಿ ಆಧ್ಯಾತ್ಮಿಕತೆಯಲ್ಲಿ ಒಲವು ತೋರಿಸಿದಾಗ ಅವನಿಗೆ ಸಾಧಾರಣ ನಾಳೆ ಏನಾಗ್ಬೋದು, ಮುಂದೆ ಏನಾಗ್ಬೋದು, ಈ ಹಂತಕ್ಕೆ ಬರ್ತಾನೆ, ಅದು ಗೊತ್ತಾಗಿಲ್ಲ ಅಂದ್ರೆ ಅವನ ಜೀವನವನ್ನು ಅವನು ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳುವವರೆಗೆ ಕಳೀಲಿಕ್ಕೆ ಸಹಾಯವಾಗ್ತದೆ. ಇನ್ನು ನೀವು ಯೋಗಶಾಸ್ತ್ರದಲ್ಲಿ ತಗೊಂಡಾಗ ಇಲ್ಲಿ ನಮ್ಮ ಆಜ್ಞಾಚಕ್ರವಿರ್ತದೆ. ಆಜ್ಞಾಚಕ್ರ ಆಕ್ಟಿವೇಷನ್ ಇರ್ತದೆ. ಆಜ್ಞಾಚಕ್ರ ಆಕ್ಟಿವೇಷನ್ ಆದಾಗ ಏನಾಗತ್ತಂದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮ ರೀತಿಯಲ್ಲಿ ಆಗ್ತದೆ. ಈಗ ನಾವು ಒಂದು ಆಜ್ಞೆ ಮಾಡಿದರೆ ಅದು ಆಗ್ತದೆ. ಹಾಗಾಗಿ ಆಜ್ಞಾಚಕ್ರ ಆಕ್ಟಿವೇಷನ್ ಕೂಡ ನೀವು ಕುಂಕುಮ ಅಥವಾ ಅಂಗಾರ ಅಥವಾ ಭಸ್ಮ, ಗೋಪಿ, ಯಾವುದನ್ನು ಬೇಕಾದ್ರೂ ನೀವು ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನೀವು ಅದನ್ನು ಧರಿಸ್ಬೋದು. ಇನ್ನು ಕೆಲವರು ಅಡ್ಡನಾಮ ಹಾಕ್ತಾರೆ, ಇನ್ನೊಬ್ರು
ನೇರ ನಾಮವನ್ನ ಇಡ್ತಾರೆ, ಅದೆಲ್ಲ ಅವರವರ ವಿಚಾರಗಳಿಗೆ ಬಿಟ್ಟಿದ್ದು. ಇನ್ನು ಸ್ತ್ರೀಯರು ಕುಂಕುಮ ಹಾಕಿದಾಗ ಅವರ ಮೇಲೆ ಗೌರವ ಜಾಸ್ತಿ ಆಗ್ತದೆ, ಮತ್ತೆ ಈ ಪುಂಡ ಪೋಖರಿಗಳು ಅವರ ತಂಟೆಗೆ ಹೋಗುವುದಿಲ್ಲ. ಈ ರೀತಿಯಾಗಿ ಕುಂಕುಮವನ್ನು ಧರಿಸ್ತಾ ಇದ್ರು. ಮತ್ತೆ ಹಿಂದೆ ಏನಾಗ್ತಾ ಇತ್ತಂದ್ರೆ, ಈಗೀಗ ಕೆಲವರು ಮಾಡ್ತಾ ಇದ್ದಾರೆ ಅದನ್ನ, ಒಂದು ಮದುವೆ ಆದವರು ಇಲ್ಲಿ ತಲೆ ಬತ್ತಲೆ ಇದೆಯಲ್ಲ, ಇದರ ಮಧ್ಯ ಒಂದು ಕುಂಕುಮವನ್ನು ಇಡುವ ಕ್ರಮ ಇತ್ತು. ಅದನ್ನು ನೋಡಿದಾಗ ಅವರಿಗೆ ಮದುವೆ ಆಗಿದೆ ಅಂತ ಗೊತ್ತಾಗ್ತದೆ. ಹೀಗೆ ನಮಗೆ ಬೇಕಾದ ರೀತಿಯಲ್ಲಿ ಕುಂಕುಮವನ್ನು, ಭಸ್ಮವನ್ನು, ಅಂಗಾರವನ್ನು, ಗೋಪಿಯನ್ನು, ನಮಗೆ ಯಾವ ತಿಲಕ ಬೇಕು ಆ ರೀತಿಯಲ್ಲಿ ನಾವು ಇಟ್ಟುಕೊಳ್ಬೇಕು. ಇದರಿಂದ ನಿಮಗೆ ಆಧ್ಯಾತ್ಮಿಕವಾಗಿ ಆಜ್ಞಾಚಕ್ರ ಹತೋಟಿಗೆ ಬರ್ತದೆ, ಮತ್ತೆ ಆಜ್ಞಾಚಕ್ರದಲ್ಲಿ ಚಕ್ರ ಚೌಕ ದಳದಲ್ಲಿ ಏನಾದರೂ ವ್ಯತ್ಯಾಸವಿದ್ರೆ ಅದು ಸರಿಯಾಗ್ತದೆ. ಇನ್ನು ನಿಮ್ಮ ಮೂರನೇ ಕಣ್ಣು ಅಥವಾ ಥರ್ಡ್ ಐ ಆಕ್ಟಿವೇಷನ್ ಆಗ್ತದೆ, ಬಟ್ ಅದಕ್ಕೆ ಸಾಧನೆ ಬೇಕು. ಥರ್ಡ್ ಐ ಒಮ್ಮೆ ಆಕ್ಟಿವೇಷನ್ ಆದರೆ ಆ ಮನುಷ್ಯನಿಗೆ ಪ್ರಪಂಚದಲ್ಲಿ ಎಲ್ಲ ಆಗುಹೋಗುಗಳು ಗೊತ್ತಾಗ್ತದೆ, ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ, ತಿಲಕದ ಜೊತೆ ಸಂಜೆ ಟೈಮಲ್ಲಿ ಮಲಗುವಾಗ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ತಾರೆ ಇಲ್ಲಿ. ಇನ್ನು ಕೆಲವರು ಆಲಿವ್ ಆಯಿಲ್ ಅನ್ನು ಹಚ್ಕೊಳ್ತಾರೆ. ಇನ್ನು ಫುಲ್ ಹಣೆಗೆ ಹಳದಿಯನ್ನು ಹಚ್ಕೊಳ್ತಾರೆ. ಇದು ಮಾಡಿದಾಗ ಡಿಟಾಕ್ಸಿಫಿಕೇಶನ್ ಆಗ್ತದೆ. ಅಲ್ಲಿ ನಮಗೆ ಯಾರಾದರೂ ತೊಂದರೆ ಕೊಟ್ಟಿದ್ರೆ ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳೇ ಬರ್ತಾ ಇದ್ರೆ, ಇವೆಲ್ಲವೂ ಸ್ವಾದಿಷ್ಠಾನ ಚಕ್ರ ಅಥವಾ ಹೊಟ್ಟೆಯ ಭಾಗದಲ್ಲಿ ಸ್ಟೋರ್ ಆಗ್ತದೆ. ಅದು ಕ್ರಮೇಣ ಹಾಗೆ ಮೇಲೆ ಮೇಲೆ ಬಂದು ನಮ್ಮ ಆಜ್ಞಾಚಕ್ರದಲ್ಲಿ ಆ ಕೊಳೆ ಕೂತ್ಕೊಳ್ತದೆ. ಆಜ್ಞಾಚಕ್ರದಲ್ಲಿ ಕೊಳೆ ಕೂತಾಗ ಅದೇ ನೆಗೆಟಿವ್ ಎನರ್ಜಿಯಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗ್ತದೆ. ನಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ, ನಮ್ಮ ಮಕ್ಕಳು ನಾವು ಹೇಳಿದ್ ಕೇಳುವುದಿಲ್ಲ, ನಮ್ಗೆ ಎಲ್ಲಿ ಹೋದರೂ ಗೌರವ ಸಿಗುವುದಿಲ್ಲ, ಈ ರೀತಿ ಕ್ರಮಗಳೆಲ್ಲ ಆಗ್ತದೆ. ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಒಂದು ಕುಂಕುಮ, ಭಸ್ಮ, ಅಂಗಾರ ಇದನ್ನೆಲ್ಲ ಧಾರಣೆ ಮಾಡುವುದು, ಇಲ್ಲ ಅಂದರೆ ರಾತ್ರಿ ಸಮಯದಲ್ಲಿ ಅದಕ್ಕೆ ಅರಶಿನವನ್ನು ಹಚ್ಚಿ ಮಲಗುವುದು, ಇಲ್ಲ ಆಲಿವ್ ಆಯಿಲನ್ನು ಯೂಸ್ ಮಾಡ್ಬೋದು, ಇಲ್ಲ ಶುದ್ಧ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ಬೋದು. ಈ ರೀತಿ ಮಾಡಿದಾಗ ನಿಮ್ಮ ಆಜ್ಞಾಚಕ್ರ ಸುಸ್ಥಿತಿಯಲ್ಲಿರ್ತದೆ, ನಿಮ್ಮ ಥರ್ಡ್ ಐ ಆಕ್ಟಿವೇಷನ್ ಆಗ್ತದೆ ಸಾಧನೆಯ ಮೂಲಕ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನದಿಂದ ಕೂಡಿರ್ತದೆ, ನಿಮಗೆ ಸಮಾಜದಲ್ಲಿ ಒಂದು ಗೌರವ ಸಿಗ್ತದೆ, ಇನ್ನು ನಿಮ್ಮ ತಂಟೆಗೆ ಯಾರು ಬರುವುದಿಲ್ಲ. ಹಾಗಾಗಿ ತಿಲಕವನ್ನು ನೀವು ಧರಿಸಬೇಕಾಗ್ತದೆ. ಈಗಿನ ಜನತೆ ಫ್ಯಾಷನ್ ಹೆಸರಲ್ಲಿ ಆ ತಿಲಕವನ್ನು ಬಿಡ್ತಾ ಇದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಕೆಲವೊಂದು ಧರ್ಮಗಳಲ್ಲಿ, ಅವರ ಧರ್ಮದಲ್ಲಿ ಯಾವುದೇ ಬದಲಾವಣೆ ನಾನು ನೋಡಲಿಲ್ಲ ಇಷ್ಟು ವರ್ಷದಲ್ಲಿ. ಮತ್ತೆ ಅವರ ಧರ್ಮದ ವ್ಯಕ್ತಿಗಳಿಗೆ ಯಾವುದೇ ತೊಂದರೆ ಕೂಡ ಆಗಿಲ್ಲ. ನಮ್ಮಲ್ಲಿ ಸನಾತನ ಧರ್ಮದ ಕೆಲವನ್ನು ಮರೀತಾ ಇದ್ದಾರೆ, ಅದರಿಂದ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಎಷ್ಟೋ ಜನರು ನಾವು ನೋಡ್ತೀವಿ, ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಸಮಸ್ಯೆಗಳಾಗ್ತದೆ, ಏನೇನೆಲ್ಲ ಆಗ್ತದೆ ಜೀವನದಲ್ಲಿ. ಫ್ಯಾಷನ್ ಹೆಸರಿನಲ್ಲಿ ಜನ ಮೋಸ ಹೋಗ್ತಾ ಇದ್ದಾರೆ ಅನಿಸ್ತಾ ಇದೆ. ಇನ್ನು ಕೆಲವೊಂದು ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನು ತೊಂದರೆ ಆಗ್ತಾ ಇದೆ. ಸೊ ನೀವು ಶುದ್ಧವಾದ ಕುಂಕುಮ ಸ್ತ್ರೀಯರು ಹಚ್ಚೋದಿದ್ರೆ, ನೀವು ಮನೆಯಲ್ಲೇ ಮಾಡಿಸಿದ ಕುಂಕುಮ ಸಿಗ್ತದೆ, ಇಲ್ಲ ಅಂದ್ರೆ ಕೆಲವೊಂದು ಮಠದಲ್ಲಿ ಮಾಡಿಸಿರುವ ಕುಂಕುಮ, ಶುದ್ಧ ಕುಂಕುಮ ಸಿಗ್ತದೆ. ಅದರ ಬೆಲೆ ಇದರಿಂದ ದ್ವಿಗುಣ ಇರ್ತದೆ, ಆದರೂ ಕೂಡ ಅದು ಕಲೆ ಬೀಳುವುದಿಲ್ಲ. ಇಲ್ಲ ಅಂದ್ರೆ ಕೆಲವು ಕುಂಕುಮಗಳು ಅಲರ್ಜಿ ಆಗ್ತದೆ. ಸೊ ಒಳ್ಳೆಯ ಗುಣಮಟ್ಟದ ಕುಂಕುಮವನ್ನು ಧರಿಸಿರಿ. ಮತ್ತೆ ಗಂಧವನ್ನು ಆದಷ್ಟು ಮನೆಯ ಗಂಧವನ್ನೇ ತೇದಿ ನೀವು ಹಚ್ಚುವುದು ಒಳ್ಳೆಯದು. ಹೀಗೆ ಮಾಡಿದಾಗ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಧಾರ್ಮಿಕತೆಗೆ ಒಳ್ಳೆಯದು. ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ಶತ್ರುಗಳ ಬಾಧೆ ಕೂಡ ಬರುವುದಿಲ್ಲ. ಈ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಧನ್ಯವಾದಗಳು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.